ಭಾನುವಾರ ಬಾಡೂಟಕ್ಕೆ ಮಾರ್ಕೆಟ್ನಲ್ಲಿ ಖರೀದಿ ಜೋರು ನಾನ್ ವೆಜ್ ಗೆ ಬೇಕಾಗುವ ಪದಾರ್ಥಗಳ ಖರೀದಿ ಬಲು ಜೋರಾಗಿಯೇ ನಡೆಯತಾ ಇದೆ ಮೈಸೂರು ರಸ್ತೆ ಫ್ಲೈಓವರ್ ಕೆಳಗಿನ ಮಾರ್ಕೆಟ್ನಲ್ಲಿ ಜನ ಖರೀದಿಗೆ ಮುಗಿಬಿದ್ದಂತ ದೃಶ್ಯ ಕೊತ್ತಂಬರಿ ಇರಬಹುದು ಪುದೀನಾ ನಿಂಬೆಹಣ್ಣು ಶುಂಠಿಗೆ ಬಲೆ ಡಿಮ್ಯಾಂಡ್ ಬೆಳ್ಳಂಬೆಳಿಗೆ ಖರೀದಿಗೆ ಇಳಿದಿದ್ದಾರೆ ಬೆಂಗಳೂರಿಗರು ಮತ್ತೊಂದೆಡೆ ಮಾಂಸ ಖರೀದಿಗೂ ಕೂಡ ಬೆಳ್ಳಂಬೆಳಿಗ್ಗೆನೆ ಜನ ಕ್ಯೂ ನಿಂತಿದ್ದಾರೆ ಸಾಲಾಗಿ ಬಂದು ಮಾಂಸ ಖರೀದಿಯನ್ನ ಮಾಡುತ್ತಾ ಇದ್ದಾರೆ ಒಂದು ಕಡೆ ಪಾಪಣ್ಣ ಮಟನ್ ಸ್ಟಾಲ್ ನ ದೃಶ್ಯ ಮತ್ತೊಂದೆಡೆ ಮೈಸೂರು ರಸ್ತೆಯ ಮಾರ್ಕೆಟ್ ನ ದೃಶ್ಯ ಎರಡು ದೃಶ್ಯವನ್ನ ಗಮನಿಸಬಹುದು ಇನ್ನು ನಾಳೆಯಿಂದ ಶ್ರಾವಣ ಬೇರೆ ಆರಂಭ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಇವತ್ತು ಮಾಂಸ ಖರೀದಿಗೆ ಬಲು ಜೋರು ಕೇವಲ ಮಾಂಸ ಮಾತ್ರ ಅಲ್ಲ ಅಡಿಗೆಗೆ ಬೇಕಾಗುವಂತ ಎಲ್ಲ ಪದಾರ್ಥಗಳ ಖರೀದಿ ಬಲು ಜೋರಾಗಿ ನಡೆಯತಾ ಇದೆ ಲಾಕ್ ಡೌನ್ ಆಗಿ ಮೊದಲನೇ ಭಾನುವಾರ ಇವತ್ತು ಏನು ಭಾನುವಾರದ ಬಾಡೂಟಕ್ಕೆ ಇಡಿ ಸಿಲಿಕಾನ್ ಸಿಟಿ ಮಂದಿ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ನಾವು ಮಾರ್ಕೆಟ್ ಫ್ಲೈ ಓವರ್ ಕೆಳಗಡೆ ಏನು ಮಾರ್ಕೆಟ್ ಅನ್ನು ಕಳೆದ ಕೆಲ ದಿನಗಳಿಂದ ಏನು ಅಂಗಡಿಗಳನ್ನು ಹಾಕೊಳ್ತಾ ಇದ್ರು ಅಲ್ಲಿದ್ದೀವಿ ಇಲ್ಲಿ ಸ್ಪೆಷಲ್ ಏನಂತಂದ್ರೆ ಇವತ್ತು ಮಟನ್ ಮತ್ತು ಚಿಕನ್ ನಾನ್ ವೆಜ್ಗೆ ಬೇಕಾಗುವಂತಹ ಪದಾರ್ಥಗಳ ಇಲ್ಲಿ ಹೆಚ್ಚಾಗಿ ಕಂಡು ಬಂದಿರುವಂಥದ್ದು ಅಂದರೆ ನಿನ್ನೆ ಮೊನ್ನೆ ಎಲ್ಲ ತರಕಾರಿ ಎಲ್ಲ ಒಂದು ಮಾರಾಟ ಮಾಡಲಾಗ್ತಾ ಇತ್ತು ಆದರೆ ಇವತ್ತು ಸ್ವಲ್ಪ ವಿಭಿನ್ನವಾಗಿದೆ ಇದೀಗ ಒಂದು ದೃಶ್ಯಗಳನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ನಿಮಗೆ ತೋರಿಸ್ಬಿಡ್ತಾರೆ ಅಂದರೆ ನಾನ್ ವೆಜ್ಗೆ ಬೇಕಾಗುವಂತಹ ನಿಂಬೆಹಣ್ಣು ಇರ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಇರ್ಬೋದು ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಏನು ನಾನ್ ವೆಜ್ಗೆ ಪ್ರಿಫೇರ್ ಆಗುವಂತಹ ವಸ್ತುಗಳೇನಿದೆ ಅದನ್ನು ಮಾತ್ರ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅದನ್ನು ಹೊರತುಪಡಿಸಿದಂತೆ ಇನ್ಯಾವ ವಸ್ತುಗಳು ಕೂಡ ಇಲ್ಲಿ ಮಾರಾಟ ಆಗ್ತಿಲ್ಲ ಅನ್ನೋದೇ ಒಂದು ಇವತ್ತು ವಿಶೇಷ ಯಾಕಂದರೆ ಕಳೆದ ಎರಡು ಮೂರು ದಿನಗಳಿಂದನೂ ಕೂಡ ನಾವು ನೋಡಿದ್ವಿ ನಾವು ಕೂಡ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಿದ್ವಿ ಆ ಒಂದು ರಿಯಾಲಿಟಿ ಚೆಕ್ಕಲ್ಲಿ ಎಲ್ಲ ರೀತಿಯ ತರಕಾರಿಗಳು ಕೂಡ ಇಲ್ಲಿ ದೊರೀತಾ ಇತ್ತು ಆದರೆ ಇವತ್ತು ಸ್ವಲ್ಪ ವಿಭಿನ್ನವಾಗಿದೆ ಸಿಚುವೇಶನ್ನು ಬರೀ ನಾನ್ ವೆಜ್ಗೆ ಬೇಕಾಗುವಂಥ ಶುಂಠಿ ಕೊತ್ತಂಬರಿ ಬೆಳ್ಳುಳ್ಳಿ ಈಗ ಕರಿಬೇವು ಮತ್ತು ಈಗ ಏನು ಹಸಿಮೆಣಸಿನ್ಕಾಯಿ ಇರ್ಬೋದು ಈ ರೀತಿಯಾದಂತಹ ವಸ್ತುಗಳೇ ಇಲ್ಲಿ ಹೆಚ್ಚಾಗಿ ಇವತ್ತು ಮಾರಾಟ ಆಗ್ತಿರುವಂಥದ್ದು ಅಂದರೆ ಕಳೆದ ಎರಡು ಮೂರು ದಿನಗಳಿಗೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ ಈಗಿದ್ರೂ ಕೂಡ ಭಾನುವಾರದ ಬಾಡೋಟಕ್ಕೆ ಸಿಲಿಕಾನ್ ಸಿಟಿ ಮಂದಿ ಏನು ಸಿದ್ಧತೆ ನಡೆಸಿರೋದು ಇದ್ರ ಮುಖಾಂತರ ಒಂದು ಕಂಡು ಬರ್ತಿರುವಂಥದ್ದು ಯಾಕಂದರೆ ಕಳೆದ ಎರಡು ಮೂರು ದಿನಗಳಿಂದನೂ ಕೂಡ ಇಲ್ಲಿ ಒಂದು ಏನು ತರಕಾರಿಯನ್ನು ಎಲ್ಲವನ್ನು ಕೂಡ ಹಾಕಲಾಗ್ತಾ ಇತ್ತು ಆದರೆ ಇವತ್ತು ಮಾತ್ರ ಸ್ವಲ್ಪ ಈ ರೀತಿಯಾದಂತಹ ಅಂದರೆ ಹೆಚ್ಚಾಗಿ ಈ ವಸ್ತುಗಳನ್ನೇ ಒಂದು ಮಾರಾಟ ಮಾಡಲಾಗ್ತಾ ಇದೆ ಇವಾಗ ಆಲ್ರೆಡಿ ವ್ಯಾಪಾರನೂ ಕೂಡ ಸ್ವಲ್ಪ ಜೋರಾಗೇ ಇದೆ ಏನು ಕಳೆದ ಎರಡು ಮೂರು ಗಂಟೆ ಅಂದರೆ ಮುಂಜಾನೆ ಒಂದು ನಾಲ್ಕು ಗಂಟೆಗೆ ಒಂದು ಸ್ಟಾಲ್ಗಳನ್ನು ಹಾಕ್ಕೊಂಡಿರ್ತಾರೆ ಗಾಡಿಗಳನ್ನು ಹಾಕ್ಕೊಂಡಿರ್ತಾರೆ ಇದೀಗ ಆಲ್ಮೋಸ್ಟ್ ಆಯಿತು ಏಳು ಏಳುವರೆ ಆಯಿತು ಇನ್ನು ಒನ್ ಅವರಲ್ಲಿ ಎಲ್ಲರೂ ಕೂಡ ಒಂದು ಕ್ಲಿಯರ್ ಆಗಿಬಿಡುತ್ತೆ ಅಷ್ಟರ ಮಟ್ಟಿಗೆ ಇಲ್ಲಿ ಜನರು ಒಂದು ಖರೀದಿಯಲ್ಲಿ ತೊಡಗಿರುವಂಥದ್ದು ಅಂದರೆ ಪಕ್ಕದ ಹಳೆ ಗುಡ್ದಳ್ಳಿ ಇರ್ಬೋದು ಹೊಸ ಗುಡ್ದಳ್ಳಿ ಇರ್ಬೋದು ಎಲ್ಲ ಏರಿಯಾಗಳಲ್ಲೂ ಕೂಡ ಜನ ಬಂದು ಇಲ್ಲಿ ಬಂದು ಎಲ್ಲ ತಮಗೆ ಬೇಕಾಗುವಂತಹ ಒಂದು ಏನು ಪದಾರ್ಥಗಳೇನಿದೆ ಸಾಂಬಾರು ಪದಾರ್ಥಗಳೇನಿದೆ ಆ ಒಂದು ಪದಾರ್ಥಗಳನ್ನು ಇಲ್ಲಿ ಕೊಂಡುಕೊಂಡು ಹೋಗ್ತಿರುವಂಥದ್ದು ಇದು ಏನು ಮೈಸೂರು ರಸ್ತೆಯ ಫ್ಲೈಓವರ್ ಏನಿದೆ ಆ ಒಂದು ಫ್ಲೈಓವರ್ ಕೆಳಗಡೆ ಒಂದು ಮಾರ್ಕೆಟ್ ಏನಿದೆ ಅಲ್ಲಿ ಕೊಂಡು ಬಂದಿರುವಂಥ ಚಿತ್ರಣ ಕೇವಲ ಬಾಡೋಟಕ್ಕೆ ಮಾತ್ರ ಕ್ಯೂ ನಿಂತಿಲ್ಲ ಮತ್ತು ಅದರ ಖರೀದಿ ಮಾತ್ರ ಜೋರಾಗಿಲ್ಲ ಆದರೆ ಅದಕ್ಕೆ ಬೇಕಾಗುವಂತಹ ಸಾಂಬಾರು ಪದಾರ್ಥಗಳ ಖರೀದಿಯೂ ಕೂಡ ಇಲ್ಲಿ ತುಸು ಜೋರಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್ ಸುವರ್ಣ ನ್ಯೂಸ್